ಏನ್ ಚಂದನ ತಕ್ಕೋ ಮನೆ ದ್ವಾಸೆಲಿ ತಾಳನೆ ಸೀದೋಗದೆ ಅಯ್ಯೋ 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 ಅಯ್ಯೋ. ನಮಸ್ಕಾರ, ನಾನು ನಿಮ್ಮ ನವೀನ್ ಸಜ್ಜು. ಇವತ್ತೇನಪ್ಪ ವಿಶೇಷವಾಗಿ ಇವತ್ತು ಮಾತಾಡಕ್ ಕೂತಿರೋದು ಅಂದ್ರೆ ಈ ಏನ್ ಚಂದನ ಸಾಂಗ್ ಯಾವ ಸಿನಿಮಾದು, ಇದು ಹೇಗ್ ಉಟ್ಕೊಂತು, ಹೇಗ್ ಮಾಡಿದ್ವಿ ಅಂತ ಚಿಕ್ಕದಾಗಿ ಹೇಳೋದಕ್ಕೆ ನಾನು ಬಂದಿದ್ದೀನಿ. ಬಡ್ಡಿ ಮಗನ್ ಲೈಫು ಅನ್ನೋ ಒಂದು ಸಿನಿಮಾದ ಹಾಡು ಇದು. ಹಾಡು ಬಂದು ಈ ಸಾಹಿತ್ಯ ಬಂದು ನಮ್ಗೆ ಹಳೆ ಪರಿಚಯ, ಯಾರು ಪವನ್, ಪ್ರಸಾದ್ ಇವ್ರ ನಿರ್ದೇಶಕರೆಲ್ಲ ನಮ್ಗೆ ಆಗಿಂದನೂ ಸ್ನೇಹಿತರು ಅವರು. ಸೊ ಇವರು ಸಿನಿಮಾ ಮಾಡ್ತಾ ಇರೋ ವಿಚಾರ ಗೊತ್ತಿತ್ತು, ನಮ್ಗೂ ಗೊತ್ತಿತ್ತು. ಈ ಟೈಮಲ್ಲಿ ಒಂದಿನ ಮೀಟ್ ಆಗ್ತೀವಿ, ಎಲ್ಲರೂ ಮೀಟ್ ಆಗಿ ಅವರು ಇಲ್ಲ ಸಿನಿಮಾ ಇನ್ನೇನೋ ರಿಲೀಸ್ಗೆ ಸಿನಿಮಾ ಕೆಲಸಗಳೆಲ್ಲ ಮುಗಿದಿದೆ, ರಿಲೀಸ್ಗೆ ಹತ್ರ ಬಂದಿದೆ, ಸೊ ಏನಾದರೂ ಮಾಡಬೇಕು, ಏನಾದರೂ ಮಾಡೋಣ, ಸ್ವಲ್ಪ ಸಿನಿಮಾ ಇತ್ತದು, ಇದೊಂದು ಸಿನಿಮಾ ಆಗಿದೆ, ಇದು ಹಾಡಿನ ಮುಖಾಂತರ ಏನಾದರೂ ಮಾಡ್ಬೋದಾ ಅಂತ ನನಗೆ ಫಸ್ಟ್ ಟೈಮು ನನಗೆ ಸರಿ ಮ್ಯೂಸಿಕಲ್ಲಿ ಏನಾದರೂ ಇದ್ರೆ ಹೇಳಿ ಮಾಡ್ಬೋದು ಅಂತ ನಾನು ಹೇಳಿದೆ. ಆವಾಗ ನನಗೆ ನಿನಗಾಗಿ ವೀರು ಅವರು ಅವರೇ ಆ ಸಾಂಗ್ನ ಬರೆದು ಅವರು ರಫ್ ಆಗಿ ಒಂದು ಮೊಬೈಲಲ್ಲಿ ಏನೋ ರೆಕಾರ್ಡ್ ಮಾಡಿದ್ರು, ಅದನ್ನು ಕೇಳಿಸಿದ್ರು ನನಗೆ. ಕೇಳಿಸಿದ ತಕ್ಷಣ ನಾನು ಅವ್ರಿಗೆ ಹೇಳಿದ್ದು ಒಂದೇ ಮಾತು, ಇದನ್ನ ಇಟ್ಕೊಂಡು ಇನ್ನೂ ಏನು ಮಾಡ್ತಾ ಇದ್ದೀರಾ, ಏನಕ್ಕೆ ಇದನ್ನ ಬಿಟ್ಟಿಲ್ಲ ಅಂತ. ಇಲ್ಲ, ಒಂದು ವರ್ಷನ ಬಿಟ್ಟಿದ್ದೀವಿ, ಅದಕ್ಕೇ ನಾವು ಇನ್ನೇನೋ ಮಾಡಬೇಕು, ಈ ಸಾಹಿತ್ಯ ರೀಚ್ ಆಗುವಂಥದ್ದು ಇನ್ನೇನೋ ಮಾಡಬೇಕು, ಅದಕ್ಕೇ ನಿನ್ನ ಹತ್ರ ಡಿಸ್ಕಸ್ ಮಾಡ್ತಾ ಇರೋದು ಅಂದರು. ಇಲ್ಲ, ಭಾಳ ಚೆನ್ನಾಗಿದೆ, ಈಗ ಏನು ರಾ ಇದೆ, ಇದನ್ನ ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿ ಒಂದು ರೆಕಾರ್ಡಿಂಗ್ ಮಾಡಿ ಈ ಬೇರೆ ಥರದ್ದನ್ನೇ ರೀಚ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂಥೇಳಿ ಡಿಸ್ಕಸ್ ಮಾಡಿ ತೇಜ್ ವಣ್ಣನ ಹತ್ರ ಮೀಟ್ ಮಾಡಿ ತೇಜ್ ವಣ್ಣನ ಕೂರಿಸ್ಕೊಂಡು, ಅಣ್ಣ ನೋಡಿ ಈ ಥರದ್ದು ಒಂದು ಸಾಂಗ್ ಇದೆ, ಸಾಹಿತ್ಯ ಇದೆ, ಇದನ್ನ ಏನು ಮಾಡ್ಬೋದು ಅಂತ ನಾನು ಪೂರ್ಣಚಂದ್ರ ತೇಜಸ್ವಿಯವರು ಮತ್ತು ಪವನ್ ನಾವೆಲ್ಲ ಡಿಸ್ಕಸ್ ಮಾಡಿ ಒಂದಿನ ಕೂತ್ಕೊಂಡು ಇಲ್ಲ ಇದು ರೆಕಾರ್ಡಿಂಗ್ ಮಾಡೋಣ ಅಂಥೇಳಿ ಒಂದಿನ ಕೂತ್ಕೊಂಡು ಒಂದು ಜಾಮಿಂಗ್ ಸೆಷನ್ ಥರ ಮಾಡೋಣ, ಇದು ರೆಗ್ಯುಲರ್ ಕಂಪೋಸಿಂಗ್ ಥರ ಬೇಡ ಅಂಥೇಳಿ ಒಂದು ಅಷ್ಟು ಜನ ನಮ್ಮ ಒಂದು ಹಾರ್ಮೋನಿಯಮ್ಮು, ಡೋಲಾಕು, ಒಂದು ಗಿಟಾರ್ ಎಲ್ಲ ಇಟ್ಕೊಂಡು ಒಂದಿನ ಕೂತ್ಕೊಂಡು ಒಂದು ಎರಡು ಮೂರು ಥರ ರೆಕಾರ್ಡಿಂಗ್ ಮಾಡಿ ಕಂಪೋಸಿಂಗ್ ಮಾಡಿ ಅಲ್ಲೇ ಬೆಳಗ್ಗೆ ಕೂತ್ಕೊಂಡು ಸಂಜೆ ಒಳಗಡೆ ಸಾಂಗ್ ಮುಗಿಸಿದ್ವಿ. ಸರಿ ಅಂತೇಳಿ ಸ್ಟುಡಿಯೋ ಹುಡ್ಕಕ್ಕೆ ಶುರು ಮಾಡಿದ್ವಿ, ಯಾವ ಸ್ಟುಡಿಯೋ ಖಾಲಿ ಇದೆ, ಇದೇನಿಲ್ಲ, ಇದು ಹೇಗೆ, ಇದು ಇದೇ ಈ ಫಾರ್ಮೆಟಲ್ಲೇ ಹೋಗೋಣ, ಇಲ್ಲಿ ಹೆಂಗೆ ಜಾಮಿಂಗ್ ಮಾಡಿದ್ವಿ, ಇದೇ ಜಾಮಿಂಗ್ ಒಂದು ಸ್ಟುಡಿಯೋದಲ್ಲಿ ಮಾಡೋಣ. ಸ್ಟುಡಿಯೋದಲ್ಲಿ ಮಾಡಿ ಅದನ್ನು ಒಂದು ವಿಡಿಯೋ ಹಾಗೆ ರಫ್ ಆಗಿ ಒಂದು ವಿಡಿಯೋ ಮಾಡಿ ಅದು ಹೇಗಿದೆ ಹಾಗೆ ಬಿಡೋಣ ಅಂತ ಇವತ್ತು ಕಂಪೋಸ್ ಮಾಡಿದ್ವಿ. ನಾಳೆನೋ ನಾಳಿದ್ದು ಒಂದಿನ ಎರಡು ದಿನ ಬಿಟ್ಟು ಸ್ಟುಡಿಯೋಗೆ ಹೋದ್ವಿ. ಸ್ಟುಡಿಯೋಗೆ ಹೋಗಿ ಅಲ್ಲಿ ಕೂತ್ಕೊಂಡು ಆಡಿಯೋ ಅಲ್ಲೇನು ಫಸ್ಟು ನಾವು ರೆಗ್ಯುಲರ್ ಪ್ಯಾಟರ್ನ್ ಏನು ರೆಕಾರ್ಡಿಂಗ್ ಮಾಡ್ತೀವಿ, ಫಸ್ಟು ವೋಕಲ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ರಿದಮ್ ಮಿಕ್ಸ್ ಮಾಡೋದು, ಆಮೇಲೆ ಕೀಸ್ ಮಿಕ್ಸ್ ಮಾಡೋದು, ಆ ಥರ ಏನು ಮಾಡಲಿಲ್ಲ. ಕಂಟಿನ್ಯೂ ರನ್ ಥ್ರೂ ಒಂದು ಎರಡು ಮೂರು ಸಲ ಆಡ್ಕೊಂಡ್ವಿ. ಇಡೀ ರಾತ್ರಿ ಕೂತ್ಕೊಂಡು ಸುಮಾರು 9 ಗಂಟೆಯಿಂದ ಎಲ್ಲರೂ ನಿದ್ದೆ ಹೋಗ್ಬಿಟ್ಟಿದ್ರು ಎಲ್ಲರೂ. ಅವ್ರನ್ನೆಲ್ಲ ನಾನೊಂದು ಸ್ವಲ್ಪ ಕಾಮಿಡಿನ ಆ ಸಾಂಗಲ್ಲಿ ಒಂದಷ್ಟು ಎಕ್ಸ್ಪ್ರೆಷನ್ಗಳು ನಾವು ನ್ಯಾಚುರಲ್ ಆಗಿ ಕಾಮಿಡಿ ಮಾಡ್ತಿದ್ವಿ ಅವ್ರನ್ನ ನಿದ್ದೆಯಿಂದ ಹೇಳಿಸ್ಬೇಕು ಅಂತ, ಆ ಎಕ್ಸ್ಪ್ರೆಷನ್ಗಳೆಲ್ಲ ಆ ಸಾಂಗಲ್ಲಿ ಇಟ್ಟಿದ್ದಾರೆ. ಮಜಾ ಮಾಡ್ಕೊಂಡು ರೆಕಾರ್ಡ್ ಮಾಡಿದ್ವಿ. ರೆಕಾರ್ಡ್ ಮಾಡಿ ಎರಡೇ ದಿನ ಅದ್ರ ಕೆಲಸ ಮಾಡಿದ್ವಿ. ಎರಡು ದಿನ ಆದ ತಕ್ಷಣ ಅದು ಎಡಿಟ್ ಮಾಡಿ ಅದು ಏನಿದೆ ಅದನ್ನ ಬಿಟ್ವಿ. ಸುಮ್ಮನೆ ನಮಗೊಂದು ನಂಬಿಕೆ ಇತ್ತು, ಇದು ನನಗೆ ಫಸ್ಟ್ ಆಫ್ ಆಲ್ ಈ ಹಾಡಿನ ಬಗ್ಗೆ ಏನಕ್ಕೆ ನಂಬಿಕೆ ಇತ್ತು ಅಂದರೆ ನಾವು ಬೆಳೆದಿರೋ ವಾತಾವರಣ, ನಾವು ಹಳ್ಳಿ ಒಳಗೆ ಬೆಳೆದಿರೋ ವಾತಾವರಣ, ನಮ್ಮ ರೋಡಲ್ಲಾಗಲಿ ನಮ್ಮ ಊರಿನ ಜನಗಳಾಗಲಿ ಅವ್ರು ಯಾವ ಥರ ಮಾತಾಡ್ತಾರೆ, ಅವ್ರು ಹೆಂಗಿರುತ್ತೆ ಅವ್ರು ಅನ್ನೋದನ್ನ ತುಂಬ ಚೆನ್ನಾಗಿ ನಿನಗಾಗಿ ವೀರು ಅವರು ಭಾಳ ಚೆನ್ನಾಗಿ ಬರೆದಿದ್ರು. ಅದನ್ನ ಇದು ವರ್ಕ್ ಆಗುತ್ತೆ ಅನ್ನೋ ನನಗೊಂದು ನಂಬಿಕೆ ಇತ್ತು. ಆ ನಂಬಿಕೆ ಮೇಲೆ ಇದು ಇಷ್ಟೇ ಸಿಂಪಲ್ ಆಗಿದ್ರೆ ಇದು ಚಂದ ಅನ್ನೋ ಥರದ್ದು ಎಲ್ಲ ಸೇರಿ ಮಾತಾಡ್ಕೊಂಡ್ವಿ. ಇದೇನು ತುಂಬ ಇನ್ನೇನೋ ಮಾಡಿದ್ರೆ ಆಗಲ್ಲ, ಇದು ಇಷ್ಟೇ ಸಿಂಪಲ್ ಆಗಿಬಿಡೋಣ ಅಂತೇಳಿ ಒಂದು ದಿನ ಎಲ್ಲ ಕೂತ್ಕೊಂಡು ವೀಡಿಯೋ ಮಾಡಿದ್ವಿ. ಬೆಳಗ್ಗೆ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆ ತಂಗೆ ಕಂಪೋಸ್ ಮಾಡಿದ್ವಿ, ಆದರೆ ನಾಳೆ ಎಲ್ಲ ನಾಳೆ ವೀಡಿಯೋ ಮಾಡಿದ್ವಿ, ಆದರೆ ನಾಳೆ ಅಪ್ಲೋಡ್ ಮಾಡಿದ್ವಿ. ಅದು ಇವತ್ತು ಯೂಟ್ಯೂಬ್ನಲ್ಲಿ ಇವಾಗ ಎಲ್ಲೋದ್ರದ್ದು ನನ್ನ ಎಷ್ಟು ಹಳೆ ಹಾಡುಗಳು, ಎಣ್ಣೆ ನಮ್ಮದು, ಊಟ ನಿಮ್ಮದು, ಎಷ್ಟು ಹಿಟ್ ಸಾಂಗ್ಗಳಿದ್ದು ಮೊದಲು ಎಲ್ಲೋದ್ರೂ ಎಣ್ಣೆ ಸಾಂಗ್ ಬಗ್ಗೆ ಮಾತಾಡ್ತಾ ಇದ್ರು, ಇವಾಗ ಎಲ್ಲೇ ಹೋದ್ರೂ ಏನ್ ಚಂದನ ತಗೋ ಹಾಡ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಆ ಲೆವೆಲ್ಗೆ ಇದು ರೀಚ್ ಆಗಿದೆ. ಅದನ್ನೆಲ್ಲ ಭಾಳ ಇಷ್ಟಪಟ್ಟು ಇವತ್ತು ಈ ಲೆವೆಲ್ಗೆ ರೀಚ್ ಆಗಿದೆ. ಯೂಟ್ಯೂಬ್ನಲ್ಲಿ 1 ಕೋಟಿ ಮೇಲೆ ವ್ಯೂಸ್ ಆಗಿದೆ, ಟಿಕ್ಟಾಕ್ನಲ್ಲಿ 4 ಕೋಟಿ ಮೇಲೆ ವ್ಯೂಸ್ ಆಗಿದೆ. ಅದೇ ಒಂದು ದೊಡ್ಡ ಖುಷಿ. ನನ್ನ ಎಷ್ಟೋ ಹಾಡುಗಳನ್ನು ಕೇಳಿದ್ದೀರಾ ನವೀನ್, ನಿನ್ನ ಧ್ವನಿ, ನಿನ್ನ ವಾಯ್ಸ್ ಯೂನಿಕ್ ಆಗಿದೆ, ನಿನ್ನ ಹಾಡುಗಳು ವಿಶೇಷವಾಗಿರ್ತವೆ ಅಂತೇಳಿ ಸಪೋರ್ಟ್ ಮಾಡ್ಕೊಂಡು ಸಾಕಷ್ಟು ಹಾಡುಗಳು ಮಿಲಿಯನ್ಸ್ ಮಿಲಿಯನ್ಸ್ ವ್ಯೂಸ್ ಆಗಿದೆ, ನೋಡಿದ್ದೀರಾ, ಎನ್ಕರೇಜ್ ಮಾಡಿದ್ದೀರಾ. ಈಗ ಬಂದಿರೋ ಈ ಏನು ಚಂದನ ತಕೋ ಹಾಡನ್ನು ಅಷ್ಟೇ ದೊಡ್ಡ ಮಟ್ಟಕ್ಕೆ ಇಷ್ಟಪಟ್ಟಿದ್ದೀರಾ, ವಿಶೇಷವಾಗಿದೆ ಅಂತೇಳಿ. ಸೊ ಮುಂದಿನ ದಿನಗಳಲ್ಲೂ
ನಾನು ಇದೇ ತರ ವಿಶೇಷವಾಗಿ ಬೇರೆ ಬೇರೆ ತರ ನನ್ನ ಕ್ರಿಯೇಟಿವಿಟಿ ಏನಿದೆ ಒಂದಷ್ಟು ಯೋಚನೆ ಮಾಡಿ ನಾನಾಗ್ಲಿ ನನ್ನ ಟೀಮ್ ಜೊತೆ ಆಗ್ಲಿ ಕೂತ್ಕೊಂಡು ವಿಶೇಷವಾದಂತ ಹಾಡುಗಳನ್ನ ನಿಮ್ಗಳಿಗೆ ಕೊಡೋದಿಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಹೀಗೆ ಇರಲಿ.